ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನಾವು ಇತಿಹಾಸ ವಿಭಾಗದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಮಕ್ಕಳ ಈ ದಿನದ ಸಂಚಿಕೆಯಲ್ಲಿ ನಾವು ಮಹಿಳಾ ಸಮಾಜ ಸುಧಾರಕಿಯರು ಯಾರ್ಯಾರಪ್ಪ ಅಂತ ಹೇಳೋದಾದರೆ ಮೇಡಮ್ ಎಚ್ ಪಿ ಬ್ಲಾವಸ್ಕಿ ಹಾಗೂ ಹನಿ ಬೆಸೆಂಟ್ ಮತ್ತು ಸಾವಿತ್ರಿಬಾಯಿ ಫುಲೆ ತಾರಾಬಾಯಿ ಶಿಂದೆ ಪಂಡಿತ್ ರಮಾಬಾಯಿ ಇವರುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮಕ್ಕಳ ರೆಡಿ ಇದ್ದೀರಾ ಅಲ್ವಾ ಓಕೆ ನೋಡಿ ನಿಮ್ಮ ಪರದೆ ಮೇಲೆ ಎರಡು ಚಿತ್ರ ಬರ್ತಾ ಇದ್ದಾವೆ ಮಕ್ಕಳ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಇದು ಯಾರ್ದು ಅಂತ ನಿಮಗೆ ಗೆಸ್ ಮಾಡೋದಕ್ಕೆ ಸಾಧ್ಯನಾ ಗೊತ್ತಾಗ್ತಿಲ್ವಾ ಓಕೆ ನಾನೇ ಹೇಳ್ತೀನಿ ಮೊದಲನೇ ಚಿತ್ರ ಮೇಡಮ್ ಎಚ್ ಪಿ ಬ್ಲಾವಟ್ಸ್ಕಿ ಅವ್ರದ್ದು ಎರಡನೇ ಚಿತ್ರ ಅನಿ ಬೆಸೆಂಟ್ ಅವರ ಒಂದು ಚಿತ್ರಪುಟ ಇನ್ನು ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವರು ಥಿಯೋಸಫಿಕಲ್ ಸೊಸೈಟಿ ಅನ್ನುವಂಥದ್ದನ್ನ ಪ್ರಾರಂಭ ಮಾಡಿದಂಥವರು ಸಾಮಾನ್ಯ ಶಕ 1875 ಈ ಥಿಯೋಸಫಿಕಲ್ ಸೊಸೈಟಿ ಇದನ್ನು ಬ್ರಹ್ಮ ವಿದ್ಯಾ ಸಮಾಜ ಅಂತಲೂ ಕೂಡ ಕರೀತಾರೆ ಇದನ್ನು ಪ್ರಾರಂಭ ಮಾಡಿದವರು ರಷ್ಯನ್ ಮಹಿಳೆಯಾದಂತಹ ಮೇಡಮ್ ಎಚ್ ಪಿ ಬ್ಲಾವಸ್ಕಿ ಮತ್ತು ಎಚ್ ಎಸ್ ಅಲ್ಕಾರ್ಟ್ ಇವರು ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡಿದ್ರು ಭಾರತಕ್ಕೆ ಆಗಮಿಸಿ ಚೆನ್ನೈ ಬಳಿಯ ಅಡಿಯಾರ್ ಎಂಬ ಸ್ಥಳದಲ್ಲಿ ಈ ಸೊಸೈಟಿಯ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಆರಂಭಿಸಿದರು ನಂತರ ಡಾಕ್ಟರ್ ಅನಿ ಬೆಸೆಂಟ್ ರವರು ಇದರ ಒಂದು ಸದಸ್ಯರಾದರು ಅಂತ ಕೂಡ ಮಕ್ಕಳು ಹೇಳ್ಬೋದು ಹಾಗೆ ಬ್ಲಾವಸ್ಕಿರವರು ಬರಹಗಾರರಾಗಿದ್ದರು ಹಲವಾರು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಈ ಕೃತಿಗಳಲ್ಲಿ ಮಾನವೀಯತೆಯ ಬಗ್ಗೆ ಹಾಗೂ ವಿಶ್ವ ಭ್ರಾತೃತ್ವ ತತ್ವಶಾಸ್ತ್ರ ತುಲನಾತ್ಮಕ ಧರ್ಮ ಮತ್ತು ಪ್ರಕೃತಿ ಸತ್ಯ ಈ ಎಲ್ಲ ವಿಷಯಗಳನ್ನು ಅರಿಯೋದು ಅನ್ನೋದೇ ಅವರ ಒಂದು ಅಭಿಪ್ರಾಯ ಆಗಿತ್ತು ಮಕ್ಕಳ ಹಾಗೆ ಡಾಕ್ಟರ್ ಅನಿ ಬೆಸೆಂಟ್ ಅವರು ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದಂತಹ ಅವರು ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದರು ಹಾಗಾಗಿ ಇವರನ್ನು ಶ್ವೇತ ಸರಸ್ವತಿ ಅಂತಲೂ ಕೂಡ ಕರೆಯಲಾಗಿದೆ ಅದರ ಜೊತೆಗೆ ನ್ಯೂ ಇಂಡಿಯಾ ಅನ್ನುವಂತಹ ಪತ್ರಿಕೆಯನ್ನು ಕೂಡ ಹೊರಡಿಸಿದ್ರು ಯಾರು ಮಕ್ಕಳ ಡಾಕ್ಟರ್ ಅನಿ ಬೆಸೆಂಟ್ ಅವರು ಭಾರತದಲ್ಲಿ ಥಿಯೋಸಫಿಕಲ್ ಚಳವಳಿಯ ಕೇಂದ್ರ ಶಕ್ತಿಯಾಗಿ ಮುನ್ನಡೆಸಿದಂತಹ ಕೀರ್ತಿನೂ ಕೂಡ ಅನಿ ಬೆಸೆಂಟ್ ಅವರಿಗೆ ಸಲ್ಲತ್ತೆ ಈಗ ನಾವು ಥಿಯೋಸಫಿಕಲ್ ಸೊಸೈಟಿ ಅಂತ ಹೇಳ್ತಾ ಇದ್ದೀವಿ ಮಕ್ಕಳ ಇದರ ಉದ್ದೇಶಗಳೇನು ನೋಡೋಣ ಇದರ ಉದ್ದೇಶಗಳು ಭೇದವಲ್ಲವನ್ನು ಬಿಟ್ಟು ವಿಶ್ವ ಭ್ರಾತೃತ್ವವನ್ನು ನೆಲೆಗೊಳಿಸುವಂಥದ್ದು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನವನ್ನು ನಡೆಸುವಂಥದ್ದು ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವಂತಹ ಸುಪ್ತ ಶಕ್ತಿಗಳನ್ನು ಕುರಿತು ಶೋಧವನ್ನು ನಡೆಸುವಂಥದ್ದು ಇದು ಥಿಯೋಸಫಿಕಲ್ ಸೊಸೈಟಿಯ ಉದ್ದೇಶ ಆಗಿತ್ತು ಅನಿ ಬೆಸೆಂಟ್ ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು ಇದೇ ಮುಂದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಎಂಬ ಹೆಸರನ್ನು ಪಡೆಯಿತು ಬಾಲ್ಯ ವಿವಾಹವನ್ನು ತಡೆಯಲು ಮತ್ತು ಮೂಢನಂಬಿಕೆಗಳ ವಿರುದ್ಧ ಪ್ರಚಾರ ನಡೆಸಲು ಮುಂದಾಳುಗಳು ಎಂಬ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ರು ಹಾಗೆ ಮುಂದುವರೆದು ಅವರು ಹೋಮ್ ರೂಲ್ ಚಳವಳಿಯನ್ನು ಸಹ ಆರಂಭಿಸಿದ್ರು ಹಾಗೆಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷೆಯಾಗಿ ಕೂಡ ಆಯ್ಕೆಯಾಗಿದ್ದರು ಯಾರು ಮಕ್ಕಳ ಡಾಕ್ಟರ್ ಅನಿ ಬೆಸೆಂಟ್ ರವರು ಈಗ ಇಲ್ಲಿ ಒಂದು ಚಿತ್ರ ಬರ್ತಾ ಇದೆ ಮಕ್ಕಳ ಇವ್ರು ಯಾರು ಅಂತ ಗುರುತಿಸೋದಿಕ್ಕಾಗತ್ತಾ ನಾವು ಇವರ ಒಂದು ಜನ್ಮದಿನಾಚರಣೆಯೂ ಕೂಡ ಕಳೆದ ಬಾರಿ ಎಲ್ಲ ಶಾಲೆಗಳಲ್ಲೂ ಕೂಡ ಆಚರಣೆ ಮಾಡಿದ್ವಿ ನೆನಪಾಗ್ತಿದೆಯಾ ಮಕ್ಕಳ ಹೌದು ನೀವು ನೆನಪು ಮಾಡ್ಕೋತಾ ಇರೋದು ಕರೆಕ್ಟಾಗಿದೆ ಇವ್ರು ಯಾರು ಸಾವಿತ್ರಿಬಾಯಿ ಫುಲೆ ಅವರು ಇವರನ್ನ ಅಕ್ಷರದವ್ವ ಅಂತಲೂ ಕೂಡ ಕರೀತಾ ಇದ್ದರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಹಾಗಾಗಿ ಇವರ ಒಂದು ದಿನಾಚರಣೆಯನ್ನು ನಾವು ಜನವರಿ 3 ಆಚರಣೆ ಮಾಡಿದ್ವಿ ನೆನಪಾಗ್ತಿದೆಯಾ ಹಾಗಾದರೆ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮಕ್ಕಳ ಸಾವಿತ್ರಿಬಾಯಿ ಫುಲೆ ಭಾರತದ ಪ್ರಸಿದ್ಧ ಸಮಾಜ ಸುಧಾರಕರು ಶೈಕ್ಷಣಿಕ ಸುಧಾರಕರು ಹಾಗೂ ಕವಯಿತ್ರಿ ತಮ್ಮ ಪತಿ ಜ್ಯೋತಿಬಾ ಫುಲೆ ಅವರ ಜೊತೆ ಸೇರಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು ಅದರ ಜೊತೆಗೆ ತಾವೇ ಶಿಕ್ಷಕಿಯಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದರು ಬಾಲ ವಿಧವೆಯರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು ತೆರೆಯೋದ್ರ ಮೂಲಕ ನಡೀತಾ ಇದ್ದಂತಹ
ಶಿಶು ಹತ್ಯೆ ಪ್ರಕರಣಗಳನ್ನು ಕೊನೆಗಾಣಿಸಲು ಪ್ರಯತ್ನವನ್ನು ಕೂಡ ಮಾಡಿದ್ರು. ಜೊತೆಗೆ ಜಾತಿ ಪದ್ಧತಿ, ಲಿಂಗ ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಅದಕ್ಕಾಗಿ ಅವರು ಸಮಾಜದ ವಿರೋಧವನ್ನು ಕೂಡ ಎದುರಿಸಬೇಕಾಗಿತ್ತು. ಅಂದರೆ ಆಗಿನ ಕಾಲದಲ್ಲಿ ಒಂದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರಲಿಲ್ಲ. ಅದರ ವಿರುದ್ಧನೂ ಕೂಡ ಅವರು ಹೋರಾಟವನ್ನು ಮಾಡಿದ್ರು ಅಂತ ಹೇಳ್ಬೋದು. ಜೊತೆಗೆ ಪತಿ ಜ್ಯೋತಿಬಾ ಫುಲೆ ಅವರ ಒಂದು ಸಾಮಾಜಿಕ ಹೋರಾಟದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದ್ರು. ಅವರ ಸಾವಿನ ನಂತರವೂ ಕೂಡ ಸತ್ಯಶೋಧಕ ಸಮಾಜವನ್ನು ಮುನ್ನಡೆಸಿದಂತಹ ಒಂದು ಕೀರ್ತಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಲ್ಲತ್ತೆ ಮಕ್ಕಳ. ಜೊತೆಗೆ ಪ್ಲೇಗ್ ಮಹಾಮಾರಿಯ ರೋಗಕ್ಕೆ ತುತ್ತಾದವರ ಸೇವೆಯನ್ನು ತನ್ನ ಮಗನ ಜೊತೆ ಸೇರಿ ಮಾಡ್ತಾ ಇರುವಾಗಲೇ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಸಾವನ್ನು ಅನುಭವಿಸ್ಬೇಕಾಯಿತು. ಸೊ ಈಗ ಇಲ್ಲೂ ಒಂದು ಚಿತ್ರ ಇದೆ ಮಕ್ಕಳ, ಇವ್ರು ಯಾರು ಅಂತ ಗೊತ್ತಾಗತ್ತಾ? ಸೊ ನಾನೇ ಹೇಳ್ತೀನಿ, ತಾರಾಬಾಯಿ ಶಿಂದೆ ಅವರು. ಇವರು ಮಹಾರಾಷ್ಟ್ರದ ಮೊದಲ ಮಹಿಳಾ ಹೋರಾಟಗಾರ್ತಿ. ಜ್ಯೋತಿಬಾ ಫುಲೆ ಅವರ ಸತ್ಯಶೋಧಕ ಸಮಾಜದ ಸಕ್ರಿಯ ಸದಸ್ಯರಾಗಿ ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂತಹ ಒಬ್ಬರು ಅಂತ ಹೇಳ್ಬೋದು. ಇವರು ಬಾಲವಿಧವೆಯರ ರಕ್ಷಣೆ ಮತ್ತು ವಿಧವಾ ಪುನರ್ವಿವಾಹಕ್ಕೆ ಬೆಂಬಲವನ್ನು ನೀಡಿದರು. ತಮ್ಮ ಕೃತಿಯಾದಂತಹ ಸ್ತ್ರೀ ಪುರುಷ ತುಲನಾದಲ್ಲಿ ಮಹಿಳೆಯರ ಶೋಷಣೆಯನ್ನು ಉಗ್ರವಾಗಿ ಪ್ರತಿಭಟಿಸಿದಂಥವರು ಅಂತ ಹೇಳ್ಬೋದು. ಯಾರು? ತಾರಾಬಾಯಿ ಶಿಂದೆ ಅವರು. ಈಗ ನಂತರ ಈ ಚಿತ್ರದಲ್ಲಿ ಕಾಣ್ತಾ ಇರೋರು ಮಕ್ಕಳ ಪಂಡಿತ್ ರಮಾಬಾಯಿ ಅವರು. ಇವರು ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜ ಸುಧಾರಕಿ. ಕ್ರೈಸ್ತ ಅಂದರೆ ಗೊತ್ತಿದಲ್ವ ಮಕ್ಕಳ, ಕ್ರೈಸ್ತ ಧರ್ಮ. ಅನಂತಶಾಸ್ತ್ರಿ ಡೋಂಗ್ಸೆ ಹಾಗೂ ಲಕ್ಷ್ಮೀಬಾಯಿ ದಂಪತಿಗಳ ಪುತ್ರಿಯಾಗಿ ಇವರು ಪಶ್ಚಿಮಘಟ್ಟದ ಗಂಗಾಮೂಲ ಎಂಬಲ್ಲಿ ಜನಿಸಿದ್ರು. ಅಂದಿನ ಸಾಮಾಜಿಕ ಪರಿಸ್ಥಿತಿಗೆ ವಿರುದ್ಧವಾಗಿ ಶಿಕ್ಷಣವನ್ನು ಪಡೆದ್ರು. ನಾನು ಮೊದಲೇ ಹೇಳಿದೆ ಮಕ್ಕಳ, ಅವತ್ತಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ನಿಷಿದ್ಧವಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲೂ ಶಿಕ್ಷಣ ಪಡೆದಂತಹ ಕೀರ್ತಿ ಇವರಿಗೆ ಸಲ್ಲತ್ತೆ. ಇಂಗ್ಲೆಂಡಿನಲ್ಲಿ ಓದುವಾಗ ಕ್ರೈಸ್ತ ಧರ್ಮೀಯರಾದರು. ಭಾರತೀಯ ಮಹಿಳೆಯ ಉದ್ಧಾರಕ್ಕಾಗಿ ಜೀವನವನ್ನೇ ಮುಡಿಪಿಟ್ಟಂತಹ ವ್ಯಕ್ತಿತ್ವ ಇವರದು. ಹಾಗೆ 1889 ಮುಕ್ತಿ ಮಿಷನ್ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಯಾರು ಮಕ್ಕಳ? ರಮಾಬಾಯಿಯವರು. ಈ ಸಂಸ್ಥೆಯು ವಿಧವೆಯರು, ಅನಾಥರು ಹಾಗೂ ಕುಡುಕರಿಗೆ ಜೀವನೋಪಾಯವನ್ನು ಕಲ್ಪಿಸುತ್ತಾ ಇಂದಿಗೂ ಕೂಡ ಕಾರ್ಯಶೀಲವಾಗಿದೆ ಅಂತ ಹೇಳ್ಬೋದು ಮಕ್ಕಳ. ಸೊ ಇವತ್ತಿನ ತರಗತಿಯಲ್ಲಿ ಮಕ್ಕಳ, ನಾವು ಯಾರೆಲ್ಲ ಬಗ್ಗೆ ತಿಳ್ಕೊಂಡ್ವಿ? ಮಹಿಳಾ ಸಮಾಜ ಸುಧಾರಕಿಯರಾದಂತಹ ಮೇಡಮ್ ಹೆಚ್ ಪಿ ಬ್ಲಾವಸ್ಕಿ ಹಾಗೂ ಅನಿ ಬೆಸಂಟ್ ಹಾಗೂ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ತಾರಾಬಾಯಿ ಶಿಂದೆ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಪಂಡಿತ್ ರಮಾಬಾಯಿ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಅಭ್ಯಾಸ ಚಟುವಟಿಕೆಗಳು, ಎರಡು ಪ್ರಶ್ನೆಗಳನ್ನು ನೀಡ್ತೀನಿ ಮಕ್ಕಳ. ಮನೆಯಲ್ಲಿ ಅದಕ್ಕೆ ಉತ್ತರವನ್ನು ಬರೆದು ಹೆಚ್ಚಿನ ಅಭ್ಯಾಸವನ್ನು ಮಾಡಿ. ಮೊದಲನೇ ಪ್ರಶ್ನೆ, ತಾರಾಬಾಯಿ ಶಿಂದೆಯವರು ತಮ್ಮ ಕೃತಿಯಲ್ಲಿ ಯಾವುದನ್ನು ಉಗ್ರವಾಗಿ ಪ್ರತಿಭಟಿಸಿದ್ದಾರೆ? ಎರಡನೇ ಪ್ರಶ್ನೆ, ಮಹಿಳಾ ಸುಧಾರಣೆಯಲ್ಲಿ ಸಾವಿತ್ರಿ ಫುಲೆ ಅವರ ಪಾತ್ರವೇನು? ಸೊ ಎಲ್ಲರೂ ಬರೀತೀರಾ ಅಲ್ವಾ ಮಕ್ಕಳ? ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ. ಧನ್ಯವಾದಗಳು.